ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರುಪಾಪಾಕ್ಷ ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಅಥವಾ ಜಾಬ್ ಜಂಕ್ಷನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಪಿ ಎಸ್ ಐ ಅಂದರೆ ಪೊಲೀಸ್ ಇಲಾಖೆಯಿಂದ ಮತ್ತೊಂದು ನೋಟಿಫಿಕೇಷನ್ ಬಂದಿದೆ ಏನಿದೆಯಪ್ಪ ಅಂದರೆ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಖಾಲಿರುವ ಸಶಸ್ತ್ರ ಮೀಸಲ್ ಪೊಲೀಸ್ ಇನ್ಸ್ಪೆಕ್ಟರ್ ಸಿ ಎ ಆರ್ ಡಿ ಎ ಆರ್ ಪುರುಷ ಹಾಗೂ ಸೇವೆಯಲ್ಲಿರುವ ಮಿಕ್ಕುಳದ ಮತ್ತು ಸ್ಥಳೀಯ ವೃಂದದ ಒಳಗೊಂಡಂತೆ ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸೊ ಇದು ಯಾವುದಪ್ಪ ಅಂದರೆ ಸಶಸ್ತ್ರ ಮೀಸಲು ಪಡೆ ಇದರೊಳಗೆ ನಿಮಗೆ ಪಿ ಎಸ್ ಐ ಪೋಸ್ಟ್ ಇದೆ ಯಾವುದಪ್ಪ ಅಂದರೆ ಸಿ ಎ ಆರ್ ಮತ್ತು ಡಿ ಎ ಆರ್ ಇದು ಯಾರ್ಯಾರಿಗಿದೆ ಅಂದರೆ ಪುರುಷ ಅಭ್ಯರ್ಥಿಗಳಿಗೆ ಮತ್ತು ಮಿಕ್ಕಿಳಿದ ಮತ್ತು ಸ್ಥಳೀಯ ಹೊಂದದ ಅಭ್ಯರ್ಥಿಗಳಿಗೆ ಸೇವೆಯಲ್ಲಿರೋರಿಗೆ ಮತ್ತು ಸೇವೆಯಲ್ಲಿ ದಿರಿದವ್ರಿಗೆ ಕೂಡ ಇದೆ ಸೊ ಹಾಗಾಗಿ ಈ ನೋಟಿಫಿಕೇಷನ್ ಬಗ್ಗೆ ನೋಡ್ಕೊಂಬರೋಣ ಆಮೇಲೆ ನೋಡಿರಿ ಪ್ರಮುಕ್ ಪ್ರಮುಖ ದಿನಾಂಕಗಳ ಮಾಹಿತಿ ಬಗ್ಗೆ ನೋಡಿರಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವಾಗಿದೆ ಅಂದರೆ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಒಂದು ಬೆಳಗ್ಗೆ ಹತ್ತು ಗಂಟೆಯಿಂದಲೇ ಸ್ಟಾರ್ಟ್ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿದೆ ಅಂದರೆ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಂಜೆ ಆರು ಗಂಟೆಗಿದೆ ಆಮೇಲೆ ನೀವೇನಾದರೂ ಚಲನ್ ಮೂಲಕ ನೀವೇನಾದರೂ ಆನ್ಲೈನ್ ಪೇಮೆಂಟ್ ಮಾಡ್ತೀರಂದರೆ ಅದನ್ನು ಲಾಸ್ಟ್ ಡೇಟ್ ಯಾವಾಗಿದೆಯಪ್ಪ ಅಂದರೆ ಅದರದ್ದು ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕಿದೆ ಅದೇ ಥರನಾಗಿ ಅರ್ಜಿ ಸಲ್ಲಿಸುವ ವಿಧಾನ ನೋಡಿರಿ ಇಲ್ಲ ಸ್ವಲ್ಪ ಡಿಫ್ರೆಂಟಾಗಿದೆ ಇಲಾಖೆಯ ಅಧಿಕೃತ ವೆಬ್ಸೈಟ್ ಆದ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ರಿಕ್ರೂಟ್ಮೆಂಟ್ ಡಾಟ್ ಕೆ ಎಸ್ ಬಿ ಡಾಟ್ ಜಿ ಓ ಡಾಟ್ ಇನ್ನಲ್ಲಿ ನೀಡಲಾಗಿರುವ ಸೂಚನೆಗಳನ್ನು ಓದಿಕೊಂಡು ಯಾವುದೇ ತಪ್ಪು ಮಾಹಿತಿ ನೀಡದೆ ಆನ್ಲೈನ್ನಲ್ಲಿ ಲಭ್ಯವಿರುವ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು ಸೊ ಇದೇನಪ್ಪ ಅಂದರೆ ಆನ್ಲೈನ್ನಲ್ಲಿ ಅರ್ಜಿ ನೀವು ಭರ್ತಿ ಮಾಡಬೇಕು ಜೊತೆಗೆ ಇಲ್ಲಿ ವೆಬ್ಸೈಟ್ ಲಿಂಕ್ ಏನಿದೆಪ್ಪ ಅಂದರೆ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ರಿಕ್ರೂಟ್ಮೆಂಟ್ ಡಾಟ್ ಕೆ ಎಸ್ ಪಿ ಡಾಟ್ ಜಿ ಇನ್ ಡಾಟ್ ಈ ವೆಬ್ಸೈಟ್ ಮೂಲಕ ನೀವೇನಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಸೊ ನೀವು ಅರ್ಜಿನ ಸಲ್ಲಿಸಬೇಕಾದ್ರೆ ಯಾವುದೇ ತಪ್ಪು ಮಾಹಿತಿನ ನೀವು ಕೊಡಬಾರ್ದಾಗಿದೆ ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕಂದ್ರೆ ಅರ್ಜಿ ಸಂಬಂಧಪಟ್ಟ ಮಾಹಿತಿಯನ್ನು ಸಂಪೂರ್ಣವಾಗಿ ಓದ್ಕೊಡ್ರಿ ಸೊ ನೆಕ್ಸ್ಟ್ ನೋಡಿರಿ ಶುಲ್ಕ ಎಷ್ಟಿದೆ ನೋಡಿರಿ ಶುಲ್ಕ ಬಂದ್ಬಿಟ್ಟು ನೀವೇನಾದರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ನಿಮಗೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂದರೆ ಐನೂರು ರೂಪಾಯಿ ಇರುತ್ತೆ ಅದೇ ಥರ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನಿಮಗಿಲ್ಲಿ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಅಂದರೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ಆಮೇಲೆ ನೀವೇನಪ್ಪ ಅಂದರೆ ನಿಗದಿತ ಅರ್ಜಿ ಶುಲ್ಕವನ್ನು ಆನ್ಲೈನ್ ರೂಪದಲ್ಲಿ ಸ್ಥಳೀಯ ಅಂಚೆ ಕಚೇರಿಗಳಲ್ಲಿ ಅಥವಾ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಅಧಿಕೃತ ಶಾಖೆಗಳಲ್ಲಿ ಪಾವತಿಸಿದ ನಂತರ ಅಭ್ಯರ್ಥಿ ಚಾನಲ್ ಪ್ರತಿಯನ್ನು ಇಟ್ಟುಕೊಂಡಿರತಕ್ಕದ್ದು ಸೊ ನೀವು ಆನ್ಲೈನ್ ಪೇಮೆಂಟ್ನ ಯಾವ ಥರ ಮಾಡಬೇಕಂದ್ರೆ ಒಂದು ಅಂಚೆ ಕಚೇರಿಯಲ್ಲಾದರೂ ಮಾಡಿರಿ ಅಥವಾ ಎಚ್ ಡಿ ಎಫ್ ಸಿ ಬ್ಯಾಂಕ್ ಶಾಖೆಯಲ್ಲಾದರೂ ಮಾಡಿರಿ ಬಟ್ ನೀವು ಆನ್ಲೈನ್ ಆದರೂ ಮಾಡಿರಿ ಆಫ್ಲೈನಲ್ಲೂ ಮಾಡಿರಿ ಮಾಡಿದ ಮೇಲೆ ಏನಂದರೆ ಅಭ್ಯರ್ಥಿ ಪ್ರತಿಯನ್ನು ನೀವು ತೆಗೆದಿಟ್ಕೋಬೇಕಾಗತ್ತೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಬಂದುಬಿಟ್ಟು ಸಶಸ್ತ್ರ ಮೀಸಲು ಇನ್ಸ್ಪೆಕ್ಟರ್ ಆರ್ ಎಸ್ ಐ ಸಿ ಆರ್ ಐ ಪುರುಷ ಮತ್ತು ಮಿಕ್ಕಿಳಿದವರಿಂದ ಇಲ್ಲೇನು ವೇಕೆನ್ಸಿಸ್ ಇದೆ ಅದು ನೋಡ್ಕೊಂಬರೋಣ ಫಸ್ಟ್ ಬಂದುಬಿಟ್ಟು ಸಶಸ್ತ್ರ ಮೀಸಲು ಸಬ್ ಇನ್ಸ್ಪೆಕ್ಟರ್ ಪುರುಷ ಮಿಕ್ಕಿಳಿದ ವೃಂದದಿಂದ ನಿಮಗೆ ಎಷ್ಟು ಹುದ್ದೆಗಳಿವೆ ಅಂದರೆ ಐವತ್ತು ಹುದ್ದೆಗಳಿವೆ ನೆಕ್ಸ್ಟ್ ಶಶಸ್ತ್ರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೇವೆಯಲ್ಲಿರೋರಿಗೆ ಮಿಕ್ಕಿಳಿದ ವೃಂದದಿಂದ ನಿಮಗೆಷ್ಟಿದೆ ಅಂದರೆ ಹತ್ತು ಹುದ್ದೆಗಳಿವೆ ಶಶಸ್ತ್ರ ಮೀಸಲು ಸಬ್ ಇನ್ಸ್ಪೆಕ್ಟರ್ ಪುರುಷ ಸ್ಥಳೀಯ ವೃಂದದಿಂದ ನಿಮಗೆ ಮತ್ತೆ ಒಂಬತ್ತು ಹುದ್ದೆಗಳಿವೆ ಅದೇ ಥರನಾಗಿ ಶಶಸ್ತ್ರ ಮೀಸಲು ಸಬ್ ಇನ್ಸ್ಪೆಕ್ಟರ್ ಸೇವೆಯಲ್ಲಿರೋರಿಗೆ ಸ್ಥಳೀಯ ವೃಂದ ಇದರಿಂದ ನಿಮಗೆ ಒಂದು ಹುದ್ದೆ ಇದೆ ನೆಕ್ಸ್ಟ್ ಶಶಸ್ತ್ರ ಮೀಸಲು ಪರ ಸ್ಥಳೀಯ ವೃಂದ ಇಲ್ಲಿಂದ ನಿಮಗೆ ಒಂದು ಹುದ್ದೆ ಇದೆ ಟೋಟಲಾಗಿ ಎಷ್ಟು ವೇಕೆನ್ಸೀಸ್ ಇದೆಪ್ಪ ಅಂದರೆ ಎಪ್ಪತ್ತೊಂದು ವೇಕೆನ್ಸೀಸ್ ಇದೆ ನೆಕ್ಸ್ಟ್ ನೋಡಿರಿ ವಯೋಮಿತಿ ಏನಿದೆ ಅಂದರೆ ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅಭ್ಯರ್ಥಿಗೆ ಕನಿಷ್ಠ ಇಪ್ಪತ್ತೊಂದು ವಯಸ್ಸಾಗಿರಬೇಕು ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಪ್ಪ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಇಪ್ಪತ್ತೆರಡಕ್ಕೆ ನಿಮಗೆ ಕನಿಷ್ಠ ಎಷ್ಟು ವಯಸ್ಸಾಗಿರಬೇಕಂದ್ರೆ ಕನಿಷ್ಠ ಇಪ್ಪತ್ತೊಂದು ವಯಸ್ಸಾಗಿರಬೇಕು ಆಮೇಲೆ ಗರಿಷ್ಠ ವಯೋಮಿತಿ ಕೂಡ ಕೊಟ್ಟಿದ್ದಾರೆ ನೀವೇನಾದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಗರಿಷ್ಠ ಇಪ್ಪತ್ತೆಂಟು ವರ್ಷ ಆಗಿರಬೇಕು ಅದೇ ಥರನಾಗಿ ನೀವು ಇತರ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ಗರಿಷ್ಠ ಇಪ್ಪತ್ತು ವರ್ಷ ಇಪ್ಪತ್ತಾರು ವರ್ಷಗಳನ್ನ ನೀವು ಮೀರಬಾರ್ದು ಸೊ ನೆಕ್ಸ್ಟ್ ನೋಡಿರಿ ಸೇವಾನಿರತ ಅಭ್ಯರ್ಥಿಗಳು ಕೂಡ ಇಲ್ಲೇನೆಂದರೆ ವಯೋಮಿತಿ ಇದೆ ಇಲ್ಲಿ ನೀವು ಸೇವಾನಿರತ ಅಭ್ಯರ್ಥಿಗಳಾಗಿದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನಿಮಗಿಲ್ಲಿ ಅಪ್ಪರ್ ಏಜ್ ಲಿಮಿಟ್ ಎಷ್ಟಿದೆಯಪ್ಪ ಅಂದರೆ ನಲ್ವತ್ತು ವರ್ಷಗಳಿದೆ ಅದೇ ಥರನಾಗಿ ನೀವು ಇತರ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಮೂವತ್ತೈದು ವರ್ಷ ಇದೆ ಆಮೇಲೆ ಸೇವಾನಿರತ ಅಭ್ಯರ್ಥಿ ಅಂದರೆ ಯಾರು ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ವೃಂದದ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಹೆಡ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕನಿಷ್ಠ ಐದು ವರ್ಷದ ಐದು ವರ್ಷಗಳ ಸೇವೆಯಲ್ಲ ಸೇವೆಯನ್ನು ಅರ್ಜಿ ಸಲ್ಲಿಸುವ ದಿನಾಂಕ ಅನ್ಕಂದರೆ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಎರಡಕ್ಕೆ ಪೂರ್ಣಗೊಳಿಸಿರಬೇಕು ಹಾಗೂ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಲ್ಲಿನ ಮೇಲ್ಕಂಡ ವೃಂದಗಳಲ್ಲಿ ಸೇವೆ ಸಲ್ಲಿಸಿರಬೇಕು ಸೊ ಯಾರೆಲ್ಲ ಕಾನ್ಸ್ಟೇಬಲ್ ಆಗಿ ಹೆಡ್ ಕಾನ್ಸ್ಟೇಬಲ್ ಆಗಿ ಮತ್ತು ಪೊಲೀಸ್ ಸಬ್ ಕಾನ್ಸ್ಟೇಬಲ್ ಆಗಿ ಸಬ್ ಹೆಡ್ ಕಾನ್ಸ್ಟೇಬಲ್ ಆಗಿ ಮತ್ತು ಪೊಲೀಸ್ ಆಗಿ ಐದು ವರ್ಷ ಸೇವೆ ಸಲ್ಲಿಸಿರ್ತಾರಲ್ಲ ಅದ್ರದ್ದು ಯಾವಾಗ ಮುಗ್ದಿರಬೇಕಪ್ಪ ಅಂದರೆ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತು ಎರಡಕ್ಕೆ ನಿಮ್ದು ಐದು ವರ್ಷ ಆಲ್ರೆಡಿ ಸೇವೆ ಸಲ್ಲಿಸಿರಬೇಕು ಅಂಥವ್ರನ್ನ ಮಾತ್ರ ಏನಂತಂದರೆ ಅವರು ಸೇವಾನಿರತ ಅಭ್ಯರ್ಥಿ ಅಂತ ಕರೀತಾರೆ ಆಮೇಲೆ ಮೇಲಿರುವ ಯಾವುದಾದ್ರೂ ಒಂದು ವೃಂದದಲ್ಲಿ ನೀವು ಸೇವೆಯನ್ನು ಸಲ್ಲಿಸ್ತಿರಬೇಕು ಅಂಥವ್ರಿಗೆ ಮಾತ್ರ ಏನಂತ ಕರೀತಾರೆ ಅಂದರೆ ಸೇವಾನಿರತ ಅಭ್ಯರ್ಥಿ ಅಂತ ಕರೀತಾರೆ ನೆಕ್ಸ್ಟ್ ನೋಡಿರಿ ವಿದ್ಯಾರ್ಹತೆ ಏನಿದೆ ಅಂದರೆ ಯು ಜಿ ಸಿಯಿಂದ ಮಾನ್ಯತೆ ಪಡೆದಿರುವ ಅಂಗೀಕೃತ ವಿಶ್ವವಿದ್ಯಾಲಯದ ಪದವಿ ಅಥವಾ ತತ್ಸಮಾನ ಪದವಿಯನ್ನು ಪಡೆದಿರಬೇಕು ಅದು ಯಾವಾಗಿರಬೇಕಪ್ಪ ಅಂದರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೆ ಎರಡಕ್ಕೆ ನಿಮ್ಮ ವ್ಯ ವಿದ್ಯಾರ್ಥಿ ಅಂದರೆ ಪದವಿನ ಪಡೆದಿರಬೇಕು ಅಂಥವ್ರಿಗೆ ಮಾತ್ರ ಏನಂದರೆ ಅರ್ಜಿ ಸಲ್ಸೋಕ್ಕಾಗತ್ತೆ ನೆಕ್ಸ್ಟ್ ನೋಡಿರಿ ಸೇವಾನಿರತ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿ ಮತ್ತು ಅನುಭವ ಏನಿದೆ ಅಂತ ನೋಡಿರಿ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಪದವಿ ಅಥವಾ ತತ್ಸಮಾನ ಪದವಿ ಜೊತೆಯಲ್ಲಿ ಪೊಲೀಸ್ ಇಲಾಖೆಯ ಯಾವುದೇ ವೃಂದದಲ್ಲಿ ಐದು ವರ್ಷ ಐದು ವರ್ಷಗಳ ಕನಿಷ್ಠ ಸೇವೆಯನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅಂದರೆ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹೊಂದಿರಬೇಕು ಸಹಾಯಕ ಪೊಲೀಸ್ ಇನ್ಸ್ಪೆಕ್ಟರ್ ಹೆಡ್ ಕಾನ್ಸ್ಟೇಬಲ್ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಪೂರ್ಣಗೊಳಿಸಿರಬೇಕು ಸೇವಾನಿರಿತ ಅಭ್ಯರ್ಥಿಗಳು ಅಧಿಸೂಚನೆಯ ಪುಟ ಸಂಖ್ಯೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿರುವ ಅನುಬಂಧ ಎ ಮತ್ತು ಬಿಯನ್ನು ಕಡ್ಡಾಯವಾಗಿ ಅರ್ಜಿ ಸಲ್ಲಿಸುವ ನಿಗದಿಪಡಿಸಿರುವ ಕೊನೆಯ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತು ಎರಡರ ಒಳಗೆ ಪಡೆದಿರತಕ್ಕದ್ದು ಸೊ ಯಾರು ಸೇವಾನಿರಿತ ಅವ್ರಿಗೆ ಏನಪ್ಪ ಅಂದರೆ ನೀವು ವಿಶ್ವವಿದ್ಯಾಲಯದಿಂದ ಒಂದು ಪದವಿಯನ್ನು ಪಡೆದಿರಬೇಕು ಜೊತೆಗೇನೆಂದರೆ ಯಾವುದೇ ವೃಂದದಲ್ಲಿ ಅಂದರೆ ಇನ್ಸ್ಪೆ ಯಾವುದೇ ವೃಂದದಲ್ಲಿ ಅಂದರೆ ಕಾನ್ಸ್ಟೇಬಲ್ ಆಗಿ ಹೆಡ್ ಕಾನ್ಸ್ಟೇಬಲ್ ಆಗಿ ಅಥವಾ ಅಸಿಸ್ಟೆಂಟ್ ಸಹಾಯಕ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ನೀವು ಐದು ವರ್ಷಗಳ ಸೇವೆಯನ್ನು ಸಲ್ಲಿಸಿರಬೇಕು ಅದು ಯಾವಾಗ ಮುಗ್ದಿರಬೇಕಪ್ಪ ಅಂದರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮುಗ್ದಿರಬೇಕು ಏನಂದರೆ ಈ ಅಧಿಸೂಚನೆಯ ಪುಟ ಸಂಖ್ಯೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕಲ್ಲಿರುವ ಅನುಬಂಧ ಎ ಮತ್ತು ಬಿ ಅನ್ನು ನೀವು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತು ಎರಡರೊಳಗೆ ಪಡೆದಿರಬೇಕಾಗ್ತದೆ ಸೊ ನೆಕ್ಸ್ಟ್ ನೋಡಿರಿ ದೇಹ ಪರೀಕ್ಷೆ ಏನಿದೆ ಅಂದರೆ ಸಾಮಾನ್ಯ ವರ್ಗ ಮತ್ತು ಸೇವಾನಿರತ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಅನ್ವಯಿಸುತ್ತಿದ್ದೆವು ಏನಿದೆಪ್ಪ ದೇಹ ಪರೀಕ್ಷೆ ಅಂದರೆ ನಿಮ್ಮ ಕನಿಷ್ಠ ಎತ್ತರ ಎಷ್ಟಿರಬೇಕಂದ್ರೆ ನೂರ ಅರವತ್ತೆಂಟು ಸೆಂಟಿಮೀಟರ್ ಇರಬೇಕು ಎದೆ ಸುತ್ತಳೆ ಎಷ್ಟಿರಬೇಕಂದ್ರೆ ಎಂಬತ್ತಾರು ಸೆಂಟಿಮೀಟರ್ ಇರಬೇಕು ಪೂರ್ತಿ ವಿಸ್ತರಿಸಿದಾಗ ನಿಮ್ದು ಕನಿಷ್ಠ ವಿಸ್ತರಣೆ ಎಷ್ಟಾಗಬೇಕಂದ್ರೆ ಐದು ಸೆಂಟಿಮೀಟರ್ ಆಗಬೇಕಾಗುತ್ತೆ ಜೊತೆಗೆ ನೋಡಿರಿ ಸಹಿಷ್ಣುತೆ ಪರೀಕ್ಷೆ ಅಂದರೆ ಎಂಡೂರೆನ್ಸ್ ಪರೀಕ್ಷೆ ಏನಿದೆ ಅಂದರೆ ಸೊ ಇಲ್ಲಿ ನೋಡಿರಿ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ನೀವು ಸೇವಾನಿರತರಾದರೂ ಆಗಿರ್ಬೋದು ಮಾಜಿ ಸೈನಿಕ ಅಭ್ಯರ್ಥಿಯಾಗಿ ಮಾಜಿ ಸೈನಿಕ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಏನಿದೆಯಪ್ಪ ಅಂದರೆ ಹದಿನಾರುನೂರು ಮೀಟರ್ ಓಟಕ್ಕೆ ನೀವು ಎಷ್ಟು ನಿಮಿಷದಲ್ಲಿ ಓಡಬೇಕಂದ್ರೆ ಇದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಮಾತ್ರ ನೂರು ಮೀಟ್ರ್ ಓಟವನ್ನು ನೀವು ಆರು ನಿಮಿಷ ಮತ್ತು ಮೂವತ್ತು ಸೆಕೆಂಡ್ ಮೀರದಂತೆ ಸೊ ಹೋದ್ಸರಿ ನೋಟಿಫಿಕೇಷನ್ ಮಾಡಿದಾಗ ನಾವು ಈ ಥರನೇ ಹೇಳಿದ್ವಿ ಕೆಲವೊಬ್ಬರು ಏಳು ನಿಮಿಷ ಅಂತ ಹೇಳಿದ್ರಿ ಸರ್ ಇದು ಆಫಿಷಿಯಲ್ ನೋಟಿಫಿಕೇಷನಿಂದ ಕೊಟ್ಟಿರೋದು ನಿಮ್ಗೇನಾದರೂ ಡೌಟ್ ಇದ್ದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ನ ಕೊಟ್ಟಿರ್ತೀವಿ ಸರಿ ಆಫಿಷಿಯಲ್ ನೋಟಿಫಿಕೇಶನ್ ಓದಿ ಆಮೇಲೆ ಹೇಳ್ರಿ ನಾವು ಯಾವುದೇ ನೋಟಿಫಿಕೇಷನ್ನ ಮಾಡಿಫೈ ಮಾಡಿರಲ್ಲ ಏನು ಆಫಿಷಿಯಲ್ ನೋಟಿಫಿಕೇಷನಲ್ಲಿ ಇರುತ್ತಲ್ಲ ಅದನ್ನೇ ಹೇಳ್ತೀವಿ ಸೊ ನೂರು ಮೀಟ್ರನ್ನ ನೀವು ಎಷ್ಟು ನಿಮಿಷದಲ್ಲಿ ಓಡಬೇಕಪ್ಪ ಅಂದರೆ ಆರು ನಿಮಿಷ ಮೂವತ್ತು ಸೆಕೆಂಡ್ ಮೀರಿದಂತೆ ಓಡಬೇಕು ಅದೇ ಥರನಾಗಿ ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ನೀವು ಮಾಡ್ತೀನಿ ಅಂದರೆ ಉದ್ದ ಜಿಗಿತನ ನೀವು ತ್ರೀ ಪಾಯಿಂಟ್ ಏಯ್ಟ್ ಮೀಟ್ರ್ ಕಡಿಮೆ ಇಲ್ಲದಂತೆ ಜಿಗಿಬೇಕಾಗುತ್ತೆ ಇಲ್ಲಿ ನಿಮಗೆ ಮೂರು ಅವಕಾಶ ಇರುತ್ತೆ ಸೊ ನೀವೇನಾದ್ರೂ ಎತ್ತರ ಜಿಗಿತ ಜಿಗಿತೀನಂದರೆ ನಿಮಗೆ ಒನ್ ಪಾಯಿಂಟ್ ಟೂ ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಜಿಗಿಬೇಕಾಗುತ್ತೆ ಇಲ್ಲಿ ಕೂಡ ನಿಮಗೇನಂದರೆ ಮೂರು ಅವಕಾಶಗಳಿರ್ತದೆ ಅದೇ ಥರನಾಗಿ ಗುಂಡು ಎಸೆತ ಗುಂಡು ಎಸದ ವೇಟ್ ಎಷ್ಟಿರುತ್ತೆ ನೋಡಿರಿ ಗುಂಡಿಂದು ಸೆವೆನ್ ಪಾಯಿಂಟ್ ಟು ಸಿಕ್ಸ್ ಕೆ ಜಿ ಇರುತ್ತೆ ಅದನ್ನು ನೀವು ಎಷ್ಟೊಗಿಬೇಕಪ್ಪ ಅಂದರೆ ಫೈವ್ ಪಾಯಿಂಟ್ ಸಿಕ್ಸ್ ಮೀಟ್ರ್ ಮೀಟ್ರಿಗಿಂತ ಕಡಿಮೆ ಇಲ್ಲದಂತೆ ಒಗೆಬೇಕಾಗತ್ತೆ ಇಲ್ಲಿ ಕೂಡ ನಿಮಗೇನೆಂದರೆ ಮೂರು ಅವಕಾಶಗಳಿರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಮಾಜಿ ಸೈನಿಕ ಮತ್ತು ಸೇವಾನಿರಿತ ಅಭ್ಯರ್ಥಿಗಳಿಗೆ ಸೊ ಆಗಲ್ಲದದು ಬರೀ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇವ್ರಿಗೇನಿದೆಯಪ್ಪ ಅಂದರೆ ಎಂಡೂರೆನ್ಸ್ ಪರೀಕ್ಷೆ ಅಥವಾ ಸಹಿಷ್ಣುತ ಪರೀಕ್ಷೆ ನಾಲ್ಕುನೂರು ಮೀಟ್ರ್ ಓಟವನ್ನು ನೀವು ಎರಡು ನಿಮಿಷ ಮೀರಿದಂತ ಓಡಬೇಕಾಗತ್ತೆ ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತನ ನೀವು ನೀವೇನಾದರೂ ಉದ್ದ ಜಿಗಿತ ಸಿಗಿತೀನಂದರೆ ನಿಮಗೆ ಟೂ ಪಾಯಿಂಟ್ ಫೈವ್ ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಜಿಗಿಬೇಕಾಗತ್ತೆ ಇಲ್ಲಿ ಕೂಡ ನಿಮಗೆ ಮೂರು ಅವಕಾಶಗಳಿರುತ್ತೆ ನೀವೇನಾದರೂ ಎತ್ತರ ಜಿಗಿತ ಜಿಗಿತೀನಂದರೆ ನಿಮಗೆ ಪಾಯಿಂಟ್ ನೈನ್ ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಜಿಗಿಬೇಕಾಗುತ್ತೆ ಇಲ್ಲಿ ಕೂಡ ನಿಮಗೆ ಮೂರು ಅವಕಾಶಗಳಿರುತ್ತೆ ಅದೇ ಥರನೇ ಗುಂಡು ಎಸೆತ ಇಲ್ಲಿ ನಿಮಗೆ ಗುಂಡು ಎಸೆತದ ಗುಂಡು ಎಷ್ಟು ಕೆ ಜಿ ಇರುತ್ತಪ್ಪ ಅಂದರೆ ನಾಲ್ಕು ಕೆ ಜಿ ಇರುತ್ತೆ ನೀವು ಇದನ್ನು ಎಷ್ಟೊಗಿಬೇಕಂದ್ರೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮೀಟ್ರಿಗಿಂತ ಕಡಿಮೆ ಇಲ್ಲದಂತೆ ಒಗಿಬೇಕು ಇಲ್ಲಿ ಕೂಡ ಏನಂದರೆ ಮೂರು ಅವಕಾಶಗಳು ಸೊ ನೆಕ್ಸ್ಟ್ ನೋಡಿರಿ ಲಿಖಿತ ಪರೀಕ್ಷೆ ಇರುತ್ತೆ ಲಿಖಿತ ಪರೀಕ್ಷೆಯಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟೂ ಇರುತ್ತೆ ಸೊ ಲಿ ಲಿಖಿತ ಪರೀಕ್ಷಾ ಪತ್ರಿಕೆ ಒಂದರಲ್ಲಿ ಏನಿರುತ್ತಪ್ಪ ಅಂದರೆ ನಿಮಗೊಂದು ಎಸ್ ಏ ಇರುತ್ತೆ ಆಮೇಲೆ ಪ್ರಿಸೈಸ್ ರೇಟಿಂಗ್ ಇರುತ್ತೆ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇರುತ್ತೆ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇರುತ್ತೆ ಸೊ ಎಸ್ ಐನ ನೀವು ಆರುನೂರು ಶಬ್ದ ಅಂದರೆ ಸಿಕ್ಸ್ ಹಂಡ್ರೆಡ್ ವರ್ಡ್ಸ್ ಮೀರಿದಂತೆ ಬರೀಬೇಕಾಗತ್ತೆ ಅದಾದಮೇಲೆ ಪ್ರಿಸೈಸ್ ಕೂಡ ಇರುತ್ತೆ ನಿಮಗೆ ಆಮೇಲೆ ಕನ್ನಡದಿಂದ ಇಂಗ್ಲೀಷಕ್ಕೆ ಅನುವಾದ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಅಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ ಹತ್ತತ್ತು ಮಾರ್ಕ್ಸ್ ಇರುತ್ತೆ ಎಸ್ ಐ ಟ್ವೆಂಟಿ ಮಾರ್ಸು ಆಮೇಲೆ ಪ್ರಿಸೈಸಿಗೆ ಹತ್ತು ಮಾರ್ಸು ಆಮೇಲೆ ಇಂಗ್ಲೀಷ್ ಟು ಕನ್ನಡ ಹತ್ತು ಮಾರ್ಸು ಕನ್ನಡ ಟು ಇಂಗ್ಲೀಷ್ ಹತ್ತು ಮಾರ್ಕ್ಸು ಟೋಟಲ್ ಎಷ್ಟು ಅಂಕಗಳಿರ್ತಾವಪ್ಪ ಅಂದರೆ ಐವತ್ತು ಅಂಕಗಳಿರುತ್ತೆ ಸೊ ಈ ಎಕ್ಸಾಮ್ ಕೂಡ ಎಷ್ಟಿರುತ್ತೆ ಅಂದರೆ ಒಂದೂವರೆ ಗಂಟೆ ಇರ್ತದೆ ನೆಕ್ಸ್ಟ್ ಬಂದುಬಿಟ್ಟು ಪತ್ರಿಕೆ ಟು ಪತ್ರಿಕೆ ಟೂ ಅಲ್ಲಿ ಏನಿರುತ್ತೆ ನೋಡಿರಿ ಪತ್ರಿಕೆ ಟೂ ಅಲ್ಲಿ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ ಇಲ್ಲಿ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆ ಎರಡರಲ್ಲೂ ಇರುತ್ತೆ ಇಲ್ಲಿ ನಿಮಗೆ ಮಾರ್ಕ್ಸ್ ಎಷ್ಟಿರುತ್ತಪ್ಪ ಅಂದರೆ ನೂರೈವತ್ತು ಮಾರ್ಕ್ಸ್ ಇರುತ್ತೆ ಇಲ್ಲಿ ಪ್ರತಿಯೊಂದು ತಪ್ಪಾದ ಉತ್ತರಕ್ಕೆ ಎಷ್ಟು ಮಾರ್ಕ್ಸ್ ಕಟ್ ಮಾಡ್ತಾರೆ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಕಟ್ ಮಾಡ್ತಾರೆ ಅಂದರೆ ಪಾಯಿಂಟ್ ತ್ರೀ ಸೆವೆನ್ ಫಾರ್ ಮಾರ್ಕ್ಸ್ನ ಕಟ್ ಮಾಡ್ತಾರೆ ಅದೇ ಥರನಾಗಿ ನೋಡಿರಿ ಏನಿದೆಯಪ್ಪ ಪತ್ರಿಕೆ ಟುವೆಲ್ ಸಿಲೆಬಸ್ ಅಂದರೆ ಇಲ್ಲಿ ನಿಮಗೆ ಸಾಮಾನ್ಯ ಮಾನಸಿಕ ಸಾಮರ್ಥ್ಯವನ್ನು ಅವ್ರು ಟೆಸ್ಟ್ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ನಿಮ್ಮದು ಏನಿರುತ್ತಪ್ಪ ಸಿಲೆಬಸ್ ಅಂದರೆ ಸಾಮಾನ್ಯ ಅಧ್ಯಯನ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಭಾರತೀಯ ಸಂವಿಧಾನ ಇತಿಹಾಸ ಭೂಗೋಳ ವಿಜ್ಞಾನ ಕಲೆ ಸಾಹಿತ್ಯ ಮಾನಸಿಕ ಸಾಮರ್ಥ್ಯ ಮತ್ತು ನೀತಿ ಶಿಕ್ಷಣ ಇದೇನಪ್ಪ ಅಂದರೆ ನಿಮ್ಮದು ಸಿಲೆಬಸ್ ಇರುತ್ತೆ ಯಾವುದಕ್ಕೆ ಲಿಖಿತ ಪರೀಕ್ಷೆಗೆ ಸೊ ಇದಿಷ್ಟು ಏನಂದರೆ ಈಗ ಬಂದಿರುವಂಥ ಲೇಟೆಸ್ಟ್ ಪಿ ಎಸ್ ಐ ನೋಟಿಫಿಕೇಷನ್ ನಿಮ್ಗೆ ಇನ್ನೂ ಹೆಚ್ಚಿನ ಡೌಟ್ ಇದ್ದರೆ ಅವ್ರ ಅಫಿಷಿಯಲ್ ವೆಬ್ಸೈಟಿಗೆ ವಿಸಿಟ್ ಮಾಡಿರಿ ಅಲ್ಲಿ ನಿಮಗೆ ನೋಟಿಫಿಕೇಶನ್ ಲಿಂಕ್ ಸಿಗುತ್ತೆ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾವು ಏನಂದರೆ ನೋಟಿಫಿಕೇಶನ್ ಲಿಂಕ್ ಹಾಕಿರ್ತೀವಿ ಸೊ ಅದು ನೋಡಿ ನಿಮ್ಮ ಡೌಟ್ಸನ್ನ ಕ್ಲಾರಿಫೈ ಮಾಡ್ಕೊರಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು